ಐತೆ, ನಮಗೆ ಪರಿಹಾರನೂ ಇಲ್ಲ, ಬಂದು ಕೇಳೋರೇ ದಿಕ್ಕಿಲ್ಲ ನಮ್ಮನ್ನು. ಇದುವರೆಗೂ ಆಚೆ ಬಿದ್ದಿದೀವಿ, ಮಕ್ಕಳು ಮರಿಯಲ್ಲ ಆಚೆ ಬಿದ್ದರು. ಮಳೆ ಬಂದೈತೆ, ನಾವು 2 ಗಂಟೆಗೆ ಈಚೆಗೆ ಬಂದವರು, ಇಲ್ಲಿಂದ ತನಕ ಒಳಗೆ ಹೋಗಿಲ್ಲ, ನಮ್ನ ಯಾರು ಕೇಳೋರಿಲ್ಲ. ಆಮೇಲೆ ಇಲ್ಲಿ ಕೆರೆ ಕ್ಲೀನ್ ಮಾಡ್ತೀನಿ ಮಾಡ್ತೀನಿ ಅಂತಾರೆ, ಯಾರು ಕ್ಲೀನ್ ಮಾಡ್ತಾ ಇಲ್ಲ. ಈ ಮಾಲ್ನವ್ರು ಏನ್ ಮಾಡಿದ್ರು, ಎಲ್ಲ ಒತ್ತುವರಿ ಮಾಡ್ಕೊಂಡ್ರು ಜಾಗಗಳನ್ನ. ನಮ್ಗೆಲ್ಲ ಕಸ ಎಲ್ಲ ಈ ಕಡೆ ತುಂಬಿದ್ರು, ನೀರು ಹೋಗಿ ಜಾಗ ಮಾಡ್ದಂಗೆ ಮಾಡ್ಯಾರೆ. ಅದರಿಂದ ನಮಗೆ ತೊಂದರೆ ಆಗೈತೆ. ಇಲ್ಲಿಂದ ತನಕ ಕಮಿಷನ್ ಅಂತ ಹೋದ್ರೂ ಯಾರು ಏನು ಹೆಲ್ಪ್ ಮಾಡ್ತಾ ಇಲ್ಲ. ಆಮೇಲೆ ಕೌನ್ಸಿಲ್ರು ನೋಡಿದ್ರೆ ಬಂದು ಏನು ಎತ್ತ ಅಂತ ಕೇಳ್ತಾ ಇಲ್ಲ. ನಮಗೆ ಭಾಳ ತೊಂದರೆ ಆಗೈತೆ. ನಮ್ಗೇನು ಪರಿಹಾರ ಮಾಡ್ತೀರ ಮಾಡ್ಕೊಡ್ರಿ. ಆಮೇಲೆ ಮಕ್ಕಳು ಮರಿ ಎಲ್ಲರೂ ಈಚೆ ಬಂದಿದ್ದೀನಿ, ಎಷ್ಟು ಮನೆಗಳು ಬೀಳ್ತದೆ ಅಂತ ಗೊತ್ತು. ನಿನ್ನೆ ಎಲ್ಲ ಬಂದು ನೋಡ್ಕೊಂಡು ಹೋಗವೆ. ಅಲ್ಲಿ ಕೆಲಸ ಮಾಡೋರು ಮಣ್ಣೆಲ್ಲ ರಾಶಿ ಹಾಕ್ಬಿಟ್ರು, ಕೋಡಿ ಹೊಡಿತು, ಅಲ್ಲಿ ನೀರೆಲ್ಲ ಮಣ್ಣೆಲ್ಲ ಕೊಚ್ಕೊಂಡ್ಬಂದು ಎಲ್ಲ ಹಳ್ಳ ತುಂಬೋಯ್ತು. ನೀರೆಲ್ಲ ಹೋಗ್ತೈತೆ, ಕೋಡಿ ಬೀಳೋದು ಗೊತ್ತಿತ್ತಲ್ಲ ಅವ್ರಿಗೆ. ಮಣ್ಣೆಲ್ಲ ತೆಗಿತ ಸಾಗಿಸ್ಬೇಕಲ್ಲ ಆಚೆಗಡೆ. ಹೇಳೋರಿಲ್ಲ ಹೇಳೋರಿಲ್ಲ, ನಮ್ ಸರ್ಕಾರ ಇಂಥದ್ದು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳೋದು. ನೀವು ಮಾಡಿದ್ದೀರಾ, ನೀವು ಯಾವ್ದೋ ಇದ್ರಾಗಿದ್ದೀರಾ, ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳೋದು. ಬಂದು ಅರೇ ನೀರ್ ಬರ್ತೈತೆ, ಕೋಡಿ ಬೀಳ್ತೈತೆ, ಅಲ್ಲಿ ಮಣ್ಣೆಲ್ಲ ತೆಗೆದು ಕ್ಲಿಯರ್ ಮಾಡಬೇಕು ಅಂತಾನೆ. ಏನು ಕೇಳೋರೇ ಇಲ್ಲ, ಮಣ್ಣು ತಂದು ಲಾಟ್ ಮಾಡ್ದವ್ರೆ ಅಲ್ಲಿ ಕೆಲಸ ಮಾಡಿ ಆ ಮಣ್ಣೆಲ್ಲ ಕೊಟ್ಕೊಂಡು ಎಲ್ಲೋಯ್ತು. ಬಂದು ಅಲ್ಲ ಹಳ್ಳ ತುಂಬಿತು, ಹಳ್ಳದಿಂದ ನೀರೆಲ್ಲ ಹೋಗ್ತೈತೆ, ಎಲ್ಲ ಮನೆಗಳಿಗೆ ತೂರ್ತು. ಯಾರೇ ಹೇಳ್ತಾರೆ ಸರ್ಕಾರ ಗೊತ್ತಿಲ್ಲ ಆಫೀಸರ್ಗಳಿಗೆ. ಅಲ್ಲೇ ಕೋಳಿ 4 ಇಂಚು ನೀರು ಬರೋದಿತ್ತು, ಅಲ್ಲಿ ಅಲ್ಲಿ ಕ್ಲಿಯರ್ ಮಾಡ್ಬೇಕಲ್ಲ ಮಣ್ಣು. ಮಣ್ಣು ಕ್ಲಿಯರ್ ಮಾಡಲಿಲ್ಲ, ನೀರೆಲ್ಲ ಮಣ್ಣೆಲ್ಲ ಕೊಚ್ಕೊಂಡು ಸೀದಾ ಬಂದು ಹಳ್ಳ ತುಂಬಿಕೊಂಡು ನೀರೆಲ್ಲ ತುಂಬಿತು ಈ ಕಡೆಗೆ. ಯಾರು ಜವಾಬ್ದಾರು? ಈಗ ಬರ್ರಿ ನೋಡ್ರಿ, ಅಲ್ಲಿ ಮುಂದೆ ಬರ್ರಿ, ಬರ್ರಿ ನೋಡಿ ಸರ್, ಇನ್ನ ಮಣ್ಣು ಎಷ್ಟೈತೆ, ಎಲ್ಲ ಕೊಚ್ಕೊಂಡು ಎಲ್ಲ ಹೋಗ್ತದೆ ಮಣ್ಣು. ಎಲ್ಲ ಬಂದು ಕೊಡಿ ಎಲ್ಲ ತುಂಬಿಕೊಂಡು ಮಣ್ಣೆಲ್ಲ ಬಂದು
ನೀರೆಲ್ಲ ಹೋಗ್ತೈತೆ. ಎಲ್ಲ ಇಷ್ಟೊತ್ತಾದ್ರು ಯಾರು 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 ಬಂದಿಲ್ಲ, ಯಾರು ಬಂದಿಲ್ಲ. ಎಲ್ಲ ಜನ ಸತ್ತವ್ರ ಬದುಕವ್ರ ಯಾರು ಕೇಳೋರೇ ಇಲ್ಲ. ಇಲ್ಲಿ ಓಟ್ ಬೇಕಾದ್ರೆ ಮಾತ್ರ ಬರ್ತಾರೆ. ಎಲ್ಲ ಬರೀ ಕಡೆ ಎಲ್ಲ ಬರೀ ಕಡೆಗೆ ಎಲ್ಲ ಯಾರು ಯಾರು ಇದಕ್ಕೆ ಹೊಣೆ ಮಣ್ಣೆಲ್ಲ ರಾಶಿ ತಂದು ಕೋಡಿ ಬೀಳದೈತೆ, ಗೊತ್ತೈತೆ. ನಾಲ್ಕಿಂತ ನಾನು ಒಂದು ತಿಂಗಳ ಹಿಂದೆ ಕಮಿಷನರ್ಗೆ, ಮೇಯರ್ಗೆ, ಜ್ಯೋತಿ ಗಣೇಶ್ಗೆ, ಕೌನ್ಸಿಲರ್ಗೆ ಎಲ್ಲರಿಗೂ ಅರ್ಜಿ ಕೊಟ್ಟೆ. ಇಲ್ಲಿ ಕ್ಲೀನ್ ಮಾಡಿಕೊಡಿ, ರೋಡ್ ಮಾಡಿಕೊಡಿ, ನೀರು ಹಾಕಿ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದೆ. ಯಾರೂ ಇದುವರೆಗೂ ಪ್ರಯೋಜನವೂ ಇಲ್ಲ, ಯಾರೂ ಇಲ್ಲಿ ಬಂದೂ ಇಲ್ಲ, ಯಾರು ನೋಡೂ ಇಲ್ಲ. ಇಲ್ಲಿ ನಾನು ಕೊಟ್ಟು ಹತ್ತತ್ರ ಒಂದೂವರೆ ತಿಂಗಳು ಮೇಲಾಗೈತಿ ಅರ್ಜಿ ಕೊಟ್ಟಿರೋದು. ಅಕ್ಲೈಮೇಟ್ ನನ್ನ ಹತ್ರ ಐತೆ, ಕಮಿಷನರ್ ಕೊಟ್ಟಿದ್ದೀನಿ, ಕೌನ್ಸಿಲರ್ ಕೊಟ್ಟಿದ್ದೀನಿ, ಎಮ್ ಎಲ್ ಎರ್ ಕೊಟ್ಟಿದ್ದೀನಿ, ವಿರೋಧ ಪಕ್ಷದ ನಾಯಕ ಜಯಕುಮಾರ್ ಅವ್ರಿಗೂ ಕೊಟ್ಟಿದ್ದೀನಿ, ಮೇಯರ್ ಕೊಟ್ಟಿದ್ದೀನಿ. ಇನ್ನು ಯಾರಿಗೆ ಕೊಡ್ಬೇಕು ನಾವು? ಹಿಂಗಾಗಿ ನಮಗೆ ಭಾಳ ಸಮಸ್ಯೆ ಆಗೈತೆ. ನಮಗೆ ಕ್ಲೀನ್ ಮಾಡ್ಕೊಳಕ್ಕೆ ಹೇಳಿ, ನಮ್ಗೆ ಅನುಕೂಲ ಮಾಡ್ಕೊಡಿ. ನಾವು ಗೌರ್ಮೆಂಟ್ ಜಾಗದಲ್ಲೆಲ್ಲ ಇರೋದು, ಗೌರ್ಮೆಂಟ್ ಜಾಗದಲ್ಲಿ ಇದ್ರೂ ನಮಗೆ ರೋಡಿಲ್ಲ, ಪರಿಹಾರ ಇಲ್ಲ, ಕರೆಂಟ್ ಎಲ್ಲ ಇದೇನಿಲ್ಲ, ಇಲ್ಲಿ ಗಲೀಜಾಗಿದೆ. ಫಸ್ಟ್ ಇಲ್ಲೇ ವಾಸ ಮಾಡ್ತಾ ಇದೀವಿ. ಎಸ್ಮಾಲ್ ಅವರು ಒತ್ತುವರಿ ಮಾಡ್ಕೊಂಡು ಕಾಂಪೌಂಡ್ ನಿರ್ಮಿಸಿದ್ರಿಂದ ರಾತ್ರಿ ಸುಡಿದಂತ ಭಾರಿ ಮಳೆಯಿಂದಾಗಿ ನಮ್ಮ ಮನೆಯೊಳಗೆಲ್ಲ ನೀರು ತುಂಬೈತೆ. ಅಕ್ಕಿ ಬೇಳೆ ಎಲ್ಲರೂ ನೆಂದೋಗೈತೆ. ದಯವಿಟ್ಟು ನಮ್ಗೆ ಏನಾದ್ರು ಇಲ್ಲಿರೋರ್ಗೆಲ್ಲರಿಗೂ ಏನಾದ್ರು ಒಂದು ಬೇರೆ ಕಡೆ ಸ್ಥಳಾವಕಾಶ ಮಾಡ್ಕೊಡ್ಬೇಕಾದ್ರೆ ವಿನಂತಿ. ಎಷ್ಟು ಮನೆಗಳಿದೆ ಇಲ್ಲಿ? ಒಂದು 28 ಮನೆಗಳಿದೆ. ಎಲ್ಲ ಮನೆಗಳಿಗೂ ಮನೆ ನೀರು ನುಗ್ಗಿದೆ, ಎಲ್ಲರ ಮನೆಗೂ ನೀರು ತುಂಬ ನುಗ್ಗೈತೆ. ನಾನು 2 ಗಂಟೆದು ಯಾರು ನಿದ್ದೆ ಮಾಡಿಲ್ಲ, ಯಾವ ಅಧಿಕಾರಿಗಳು ಬಂದು ನಮಗೆ ಸ್ಪಂದನೆ ಮಾಡಿಲ್ಲ, ಏನು ಯಾಕೆ ಅಂತ ಯಾರು ಕೇಳಿಲ್ಲ. ಫುಟ್ಪಾತ್ ಮೇಲೆ ಎಲ್ಲರೂ ಕುಂತಾರೆ, ರಾತ್ರಿಯಿಂದ ಯಾರಿಗೂ ನಿದ್ದೆ ಮಾಡಿಲ್ಲ. ಏನೋ ನಮಗೆ ಅವಕಾಶ ಮಾಡ್ಕೊಡಿ. ನಾವು ಎಲ್ಲ ಉಪವಾಸ ಇರ್ಬೇಕಾ? ಬೆಳಗ್ಗೆ ರಾತ್ರಿ 2 ಗಂಟೆಗೆ ಬಂದವರು ನಾವು ಆಚೆ ಮಕ್ಕಳು ಮರಿ ಕರ್ಕೊಂಡು, ಮಾ ಇಂಥ ಮಕ್ಕಳನ್ನ ಕರ್ಕೊಂಡು ನಾವು ಆಚೆ ಬಂದಾದ್ಮೇಲೆ ನಾವೆಲ್ಲ ಹೋಗ್ಬೇಕು? ಯಾರನ್ನ ಕೇಳಬೇಕಲ್ವ? ಬಂದು ವಿಚಾರಿಸ್ಬೇಕಲ್ವ? ನಮ್ಮನ್ನು ಬಂದು ನಾವು ಮಾಡ್ತೀವಿ ಮಾಡ್ತೀವಿ ಅಂದರೆ ಎಲ್ಲ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟೋಗ್ಬಿಟ್ರೆ ಮಾಡೋರು ಯಾರು? ಖಾಲಿ ಮಾಡು, ಖಾಲಿ ಮಾಡು, ಖಾಲಿ ಮಾಡ್ರಿ, ಖಾಲಿ ಮಾಡ್ರಿ, ಖಾಲಿ ಮಾಡ್ರಿ, ಖಾಲಿ ಮಾಡ್ರಿ. ಬಾಡಿಗೆ ಕಟ್ಟಕ್ಕೆ ಯಾರು? ಈ 28 ಮನೆಗಳಲ್ಲಿ 28-30 ಮನೆಗಳಲ್ಲಿ ಎಷ್ಟು ಜನ ಇದ್ದೀರಾ ಅಂದಾಜು? ಐದು ಜನಕ್ಕೆ ಲೆಕ್ಕ ಹಾಕ್ರಿ. ಖಾಲಿ ಮಾಡ್ರಿ, ನೀವು ಖಾಲಿ ಮಾಡಿ ಬೇರೆ ಕಡೆ ಹೋಗ್ರಿ, ಬೇರೆ ಕಡೆ ಹೋಗ್ರಿ. ಖಾಲಿ ಮಾಡೋ ಪರಿಸ್ಥಿತಿ ಇಲ್ಲ.